ಹುಕ್ಕೇರಿ ವಲಯ ವ್ಯಾಪ್ತಿಯಲ್ಲಿ ಶಹಾಬಂದರ್ ಕ್ರಾಸ್ನಲ್ಲಿ ಅಬಕಾರಿ ದಾಳಿ. ರಸ್ತೆಗಾವಲು ಮಾಡಿ ಅಕ್ರಮವಾಗಿ ಅಂದಾಜು 330 ಲೀಟರ್ ಕಳ್ಳಬಟ್ಟಿ ಸಾರಾಯಿ ಸಾಗಾಟದ ಮೇಲೆ ಎರಡು ಘೋರ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಬೆಳಗಾವಿ ಅಬಕಾರಿ ಜಂಟಿ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್, ಉಪಾಯುಕ್ತ ಬಸವರಾಜ್ ಸಂದಿಗ್ವಾಡ್ ಇವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ವಿಜಯಕುಮಾರ್ ಹಿರೇಮಠ್, ಸಿಪಿಐ ಬಸವರಾಜ್ ಕರ್ಮಣ್ಣವರ್ ಹುಕ್ಕೇರಿ ವಲಯ ವ್ಯಾಪ್ತಿಯ ಶಹಾಬಂದರ್ ಕ್ರಾಸ್ ಹತ್ತಿರ ರಾತ್ರಿ 3:30ಕ್ಕೆ ದಾಳಿ ನಡೆಸಿ ಮೂವರು ಎರಡು ಬೈಕ್ ಮೇಲೆ 11 ರಬ್ಬರ್ ಟ್ಯೂಬ್ಗಳಲ್ಲಿ ತಲಾ 30 ಲೀಟರ್ ಕಳ್ಳಬಟ್ಟಿ ಸಾರಾಯಿ ತೆಗೆದುಕೊಂಡು ಹೋಗುವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಅವರಿಂದ 66,000 ರೂಪಾಯಿ ಮೌಲ್ಯದ ಕಳ್ಳಬಟ್ಟಿ ಹಾಗೂ ಎರಡು ಬೈಕ್ ಸೇರಿ ಒಟ್ಟು 1,26,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಪರಾರಿಯಾಗಿದ್ದಾರೆ. ಪ್ರಕರಣ ಚುಕ್ಕೋಡಿ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಸಾಂಕ್ರಾಮಿಕ ರೋಗ ತಡೆಗಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಎಲ್ಲ ರೀತಿಯ ಮದ್ಯ ಮಾರಾಟ ಮತ್ತು ಸೇವನೆ ಹಾಗೂ ಸಾಗಾಟ ಎಲ್ಲವನ್ನೂ ನಿಷೇಧ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ದುಷ್ಟಶಕ್ತಿಗಳು ಕಳ್ಳಬಟ್ಟಿ ಸರಾಯನ ತಯಾರಿಸಿ ಈ ಸಂದರ್ಭವನ್ನು ದುರುಪಯೋಗಪಡಿಸ್ಕೊಂಡ್ಬಿಟ್ಟು ಜನರಿಗೆ ಮಾರಾಟ ಮಾಡ್ತಾರೆ, ತಯಾರು ಮಾಡಿಬಿಟ್ಟು ಮಾರಾಟ ಮಾಡ್ತಾರೆ, ಸಾಗಾಟ ಮಾಡ್ತಾರೆ ಅಂತ ಖಚಿತವಾದ ಮಾಹಿತಿ ನಿನ್ನೆ ನಮಗೆ ರಾತ್ರಿ ಬಂದಿತ್ತು. ಆ ಪ್ರಕಾರ ನಾವು ನಮ್ಮ ಅಬಕಾರಿ ಜಂಟಿ ಆಗ್ತಾರಂತ ಮಾನ್ಯ ಡಾಕ್ಟರ್ ವೈ ಮಂಜುನಾಥ್ ಸಾಹೇಬರ ಹಾಗೂ ಡೆಪ್ಟಿ ಕಮಿಷನರ್ ಆದಂಥ ಬಸವರಾಜ್ ಸಂದಿಗೌಡ ಸಾಹೇಬರ ಮಾರ್ಗದರ್ಶನದಲ್ಲಿ ಅಬಕಾರಿ ಉಪಾಧೀಕ್ಷಕರಾದಂಥ ವಿಜಯಕುಮಾರ್ ಹಿರೇಮಠ ಅವರ ನೇತೃತ್ವದಲ್ಲಿ ನಾನು ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿಯವರು ಎಲ್ಲರೂ ಸೇರಿ ಹುಕ್ಕೇರಿ ವಲಯ ವ್ಯಾಪ್ತಿಯ ಒಂಟಮುರಿ ಮತ್ತು ಹಗದಾಳ ರಸ್ತೆಯ ಮಧ್ಯೆ ಒಂದು ಶಹಾಬಂದರ್ ಕ್ರಾಸ್ ಅಂತ ಬರ್ತದೆ. ಆ ಶಹಾಬಂದರ್ ಕ್ರಾಸ್ನಲ್ಲಿ ನಾವು ರಾತ್ರಿ ಸುಮಾರು 2 ಗಂಟೆಯಿಂದ ರಸ್ತೆಗಾವಲು ಮಾಡ್ತಾ ಇದ್ವಿ. ಖಚಿತವಾದ ಮಾಹಿತಿ ಆದ ಇದರ ಮೇಲೆ ಸುಮಾರು ಒಂದು 3:15 ಸಮಯದಲ್ಲಿ ಎರಡು ಬೈಕ್ ಮೇಲೆ ಈ ಕಳ್ಳಬಟ್ಟಿ ಸರಾಯಿ ತುಂಬಿರುವಂಥ ಟೂಬ್ಗಳನ್ನು ಹೊತ್ಕೊಂಡು ಇಬ್ಬರು ವಾಹನ ಚಲಾಯಿಸ್ಕೊಂಡು ಬರ್ತಾಯಿದ್ರು. ಸೊ ನಮ್ಮನ್ನು ನಮ್ಮ ವೆಹಿಕಲ್ ನೋಡಿದ ತಕ್ಷಣ ಅವರು ಸ್ವಲ್ಪ ಒಂದು 20 ಮೀಟ್ರು 30 ಮೀಟ್ರು ಡಿಸ್ಟೆನ್ಸಲ್ಲಿ ವಾಹನ ಮತ್ತು ಇದು ಕಳ್ಳಬಟ್ಟಿ ಎಲ್ಲವನ್ನು ರಸ್ತೆ ಬದಿಯಲ್ಲಿ ಚೆಲ್ಲಿಬಿಟ್ಟು ಕತ್ತಲದಾಗ ಓಡಿ ಪರಾರಿಯಾದರು. ಸೊ ಅವನ್ನೆಲ್ಲ ನಾವು ಸ್ಥಳದಲ್ಲೇ ಪಂಚನಾಮೆ ಪ್ರಕಾರ ಜಪ್ತು ಮಾಡಿ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೇವೆ. ಇನ್ನೂ ಆರೋಪಗಳಿಗೆ ಸಿಕ್ಕಿಲ್ಲ. ಸೊ ಅವರನ್ನು ಆದಷ್ಟು ಬೇಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೇವೆ. ಸೊ ಇದು ಟೋಟಲ್ ಪ್ರತಿಯೊಂದು ಟ್ಯೂಬು 30 ಲೀಟ್ರ್ ಸಾಮರ್ಥ್ಯ ಇದೆ. ಟೋಟಲ್ ನಮಗೆ 11 ಟ್ಯೂಬ್ಗಳು ಸಿಕ್ಕಿದ್ದಾವೆ. 11 ಅಂದರೆ 330 ಲೀಟ್ರ್ ಇದೆ. ಇವಾಗಿನ ಸದ್ಯದ ಇದರಲ್ಲಿ ಅಂದಾಜು ಮೌಲ್ಯ ನಮಗೆ ಪರ್ ಲೀಟ್ರಿಗೆ 300 ರೂಪಾಯಿ ಇದ್ದಂಗೆ ಮಾಡಿದ್ರಿಗೂ 66,000 ರೂಪಾಯಿದ್ದು ಕಳ್ಳಬಟ್ಟಿ ಸರ ಇದೆ. ಹಾಗೂ ಎರಡು ವಾಹನದ ಮೌಲ್ಯ 20,000 ರೂಪಾಯಿ ಇದ್ದಂಗೆ ಇಟ್ಕೊಂಡು ಕೂಡ 40,000 ವಾಹನದ ಮೌಲ್ಯ ಇದೆ. ಟೋಟಲ್ ಎರಡು ಸೇರಿಬಿಟ್ಟು 1,02,000 ರೂಪಾಯಿ 600 ರೂಪಾಯಿ ಆಗ್ತದೆ. ಹಾಂ, ಬೈಕ್ ಮೇಲೆ ಹಿಂದೆ ಕಟ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೆ.